ಆತ್ಮೀಯ ವೀಕ್ಷಕರೇ, ವಿಶ್ವದ ಅತ್ಯಂತ ಎತ್ತರದ ಮೋಟಾರ್ ರಸ್ತೆ ಇರುವಂಥದ್ದು ಭಾರತದಲ್ಲಿ. ಉಮ್ಲಿಂಗ್ಲಾ ಎನ್ನುವಂತಹ ಒಂದು ಪ್ರದೇಶ, ಅದು ಭಾರತದ ಲಡಾಕ್ ಮತ್ತು ಚೈನಾ ಗಡಿಯಲ್ಲಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಎತ್ತರದ ಮೋಟಾರ್ ರಸ್ತೆ ಇದೆ. ಈ ರಸ್ತೆಯಲ್ಲಿ ಕ್ರಮಿಸಿದ ಒಂದು ಸಾಧನೆಯನ್ನು ಮಾಡಿರುವಂಥವರು ಸುಳ್ಯದವರು. ವಿಶೇಷವಾಗಿ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ ಒಂದು ಪುಟ್ಟ ಬಾಲಕ, ಒಂದು ಹೊಸ ದಾಖಲೆಯನ್ನು ಮಾಡ್ತಾ ಇದ್ದಾನೆ. ಇದೆಲ್ಲವೂ ಆಗಿರುವಂಥದ್ದು ಸುಳ್ಯದಲ್ಲಿ ಉದ್ಯಮಿಯಾಗಿರುವಂಥ ಹಳೆಗೇಟ್ನ ಹೋಮ್ ಗ್ಯಾಲರಿಯ ಮಾಲಕರಾಗಿರುವಂಥ ತೌಹೀದ್ ರಹಮಾನ್, ಅವರ ಪತ್ನಿ ಜಶ್ನಿಯಾ ಮತ್ತು ಪುತ್ರ ಜಜೀಲ್ ರಹಮಾನ್ ಅವರೊಂದಿಗೆ ಏನು ಆ ಉಮ್ಲಿಂಗ್ಲಾಗೆ ತೆರಳಿ 19 ದಿನಗಳ ಒಂದು ಪರ್ಯಟನೆ ನಡೆಸಿ ಇವತ್ತು ಊರಿಗೆ ಮರಳಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಅವರ ಅನುಭವಗಳನ್ನು ಕೇಳೋಣ. ಆ ಏನು 19 ದಿನದ ಆ ಪರಿಕ್ರಮಣದ ಒಂದು ಅನುಭವಗಳದು ತುಂಬ ವಿಶೇಷವಾಗಿರುವಂಥದ್ದು. ಅದಕ್ಕೆ ನಾವು ಸುದ್ದಿ ಚಾನೆಲ್ ಕಿವಿಯಾಗ್ತಾ ಇದ್ದೇವೆ. ಎಲ್ಲ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ತೌಹೀದ್ ರಹಮಾನ್ ದಂಪತಿ ನನ್ನ ಜೊತೆಗಿದ್ದಾರೆ. ಆತ್ಮೀಯವಾದ ಸ್ವಾಗತ, ಅಭಿನಂದನೆಗಳು. ಒಂದು ಹೊಸ ಸಾಧನೆಯನ್ನು ಮಾಡಿದ್ದೀರಿ, ಹೊಸ ದಾಖಲೆಯನ್ನು ಬರೆದಿದ್ದೀರಿ. 19 ದಿನಗಳನ್ನು ಕ್ರಮಿಸಿದ್ದೀರಿ, ಸುಮಾರು 31 ದಿನಗಳ ಒಟ್ಟು ದಿನದಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಈ ಸಾಧನೆಯ ಜೊತೆಗೆ ಒಂದು ವಿಶೇಷ ದಾಖಲೆ ಕೂಡ ಹೌದು. ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಈ ದಾಖಲೆ ಆಗ್ತಾ ಇದೆ. ಅಂದರೆ ಇವರ ಪುತ್ರ 3.5 ವರ್ಷದ ಏನು ಜಜೀಲ್ ರಹಮಾನ್ ಅವರು, ಅಂದರೆ ಆ ಪುಟ್ಟ ಬಾಲಕ ಈ ಒಂದು ಉಮ್ಲಿಂಗ್ಲಾ ಪ್ರದೇಶಕ್ಕೆ ತಲುಪಿದ್ದು ಒಂದು ದಾಖಲೆ. ಇದಕ್ಕಿಂತ ಮೊದಲು 2022ರಲ್ಲಿ ಏನು ಹರಿಯಾಣದ ಗುರುಗ್ರಾಮನ ಧೀಮಯಿ ಪರಾಟೆ ಎನ್ನುವಂಥ 7 ವರ್ಷದ ಬಾಲಕಿಯ ಒಂದು ಸಾಧನೆಯನ್ನು ಮಾಡಿದರು. ಆಕೆಯ ಪೋಷಕರೊಂದಿಗೆ ಈ ಒಂದು ಉಮ್ಲಿಂಗ್ಲಾ ಪ್ರದೇಶಕ್ಕೆ, ಅಂದರೆ ವಿಶ್ವದ ಅತ್ಯಂತ ಎತ್ತರದಲ್ಲಿ ಮೋಟಾರ್ ವಾಹನ ರಸ್ತೆ ಇರುವಂತಹ ಒಂದು ರಸ್ತೆಗೆ ಅವರು ಅಲ್ಲಿ ಕ್ರಮಿಸಿದರು, ದಾಖಲೆಯನ್ನು ಮಾಡಿದರು. ಆದರೆ ಆ ದಾಖಲೆ ಇವತ್ತು ಸುಳ್ಯದ ಪಾಲಿಗೆ ಆಗ್ತಾ ಇದೆ. ಹಾಗಾಗಿ ಇದೊಂದು ಸಾಧನೆ ಕೂಡ ಹೌದು, ದಾಖಲೆ ಕೂಡ ಹೌದು. ಈ ಕುರಿತು ಅವರೊಂದಿಗೆ ಮಾತನಾಡೋಣ. ಜೊತೆಗೆ ತಾವು ಗಮನಿಸ್ತಾ ಇದ್ದೀರಿ ರಾಯಲ್ ಎನ್ಫೀಲ್ಡ್ ಬುಲೆಟ್. ಈ ಒಂದು ಬುಲೆಟ್ನಲ್ಲಿ ಅವರು ಈ ಒಟ್ಟು 31 ದಿನಗಳ ಒಂದು ಪ್ರವಾಸವನ್ನು ಪೂರ್ತಿಗೊಳಿಸಿದ್ದಾರೆ. ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಮಾಡ್ತಾ, ನಿಮ್ಮ ಸಾಧನೆಯನ್ನು ಅಥವಾ ಈ ಒಂದು ಕ್ರಿಯಾಶೀಲತೆಯನ್ನು ವಿವರಿಸುವ ಮೊದಲು ನಿಮ್ಮ ಒಂದು ವೈಯಕ್ತಿಕವಾದ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನನ್ನ ಹೆಸರು ತೌಹೀದ್ ರಹಮಾನ್ ಅಂತೇಳಿ.
ನಾನು ಸುಳ್ಳದವನೇ ಸುಳ್ಳದ ಹಳಗೇಟವ 2015 ರಲ್ಲಿ ನಾನು ನನ್ನ ಬಿಕಾಮ್ ಅನ್ನು ಮುಗಿಸಿ ಅದನಂತರ 1 ವರ್ಷ ನಂತರ ನಾನು ಹಳಗೇಟಲ್ಲಿ ಒಂದು ಉದ್ಯಮ ಪ್ರಾರಂಭಿಸಿದನೆ ಹಳಗೇಟಲ್ಲಿ ಹೋಮ್ ಗ್ಯಾಲರಿ ಅನ್ನುವ ಉದ್ಯಮ ನನ್ನದು ಪ್ಲೈವುಡ್ ಗ್ಲಾಸ್ ಡೋರ್ಸ್ನ ಒಂದು ಶಾಪ್ ಆಗಿರುತ್ತೆ ನನ್ನದು ನನ್ನ ಹೆಸರು ಫಾತಿಮಾ ಕಬಿಯಾ ಜಸ್ಮಿ ಅಂತ ನನ್ನ ಕರೆಯೋದು ನಾನು ಸೆಕೆಂಡ್ ಪಿ ಓದಿದ್ದೇನೆ ಮ್ಯಾರೇಜ್ ಆದಮೇಲೆ ನೇಟಿವ್ ನೇಟಿವ್ ನನ್ನ ಗೋಣಿಕೊಪ್ಪ ಎಷ್ಟು ವರ್ಷ ಆಯ್ತು ಮ್ಯಾರೇಜ್ ಆಗಿ ಮ್ಯಾರೇಜ್ ಆಗಿ 5 ಇಯರ್ಸ್ ಆಯ್ತು ಓಕೆ ನಮಗೆ ಗೊತ್ತಿದೆ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಸುಮಾರು 17498 ಅಡಿ ಎತ್ತರದು ಅದಕ್ಕಿಂತಲೂ ಹೆಚ್ಚಿನ ಎತ್ತರದ ಒಂದು ಪ್ರದೇಶ ಅದು ಉಮ್ಮನಿಗ್ಲ ಅಂದ್ರೆ 19024 ಅಡಿಯಷ್ಟು ಎತ್ತರದ ಈ ಪ್ರದೇಶ ಇದು ಲಡಾಖ್ ಹಾಗೂ ಚೀನಾದ ಗಡಿಯಲ್ಲಿ ಇರುವಂತದ್ದು ಇಲ್ಲಿ ಆಮ್ಲಜನಕ ಮಟ್ಟ ಶೇಕಡಾ 46 ಮತ್ತು ಇಲ್ಲಿ ಉಷ್ಣಾಂಶ -2 ಡಿಗ್ರಿ ಬಹುಶಃ ಇಂಥ ಒಂದು ಪ್ರದೇಶದಲ್ಲಿ ಇವರು ಈ ದಿನಗಳನ್ನು ಕಳೆದು ಬಂದಿದ್ದಾರೆ ಅಲ್ಲಿಗೆ ಒಂದು ಭೇಟಿಯನ್ನು ನೀಡಿ ಬಂದಿದ್ದಾರೆ ಈ ಪ್ರದೇಶ ಅಂದರೆ ಭಾರತ ಮತ್ತು ಚೀನಾ ಸಂಘರ್ಷ ನಡೆಯುವಂಥ ಒಂದು ಪ್ರದೇಶ ಕೂಡ ಆಗಿರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ ಬಹುಶಃ ಇಂಥ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ನಿಮಗೆ ಹೇಗೆ ಅನಿಸಿತು ನನಗೆ ಆಕ್ಚುಲಿ ಹೇಗೆ ಅಂತ ಹೇಳಿದರೆ ನಾನು ಈ ಮೊದಲು ಅಲ್ಲಿಗೆ ಹೋಗಿದ್ದೇನೆ ಲಡಾಖ್ಗೆ ತುಂಬ ಕಡೆ 6 ಬಾರಿ ಹೋಗಿದ್ದೀರಂತ 5 ಬಾರಿ ಹೋಗಿದ್ದೆ ಇದು 6ನೇ ಸಲ ಹೋಗಿದ್ದೆ ಅಂದರೆ ಈ ಮೊದಲು ಹೋಗಿರೋದೆಲ್ಲ ನಾನು ಕಾರಲ್ಲಿ ಒಮ್ಮೆ ಟ್ರೈನಲ್ಲಿ ಇನ್ನೊಮ್ಮೆ ಫ್ಲೈಟಲ್ಲಿ ಇದೇ ಥರ ಹೋಗಿರೋದು ಬಟ್ ಇಂಡಿಯಾದಲ್ಲಿ ಬೈಕರ್ಸ್ಗೆ ಹೆವೆನ್ ಅಂತ ಇರುವಂಥದ್ದು ಅಂತ ಹೇಳಿರುವುದು ಅದು ಈ ಲಡಾಖ್ ಏರಿಯಾದಲ್ಲಿ ಹಾಗೆ ಆ ಒಂದು ಪ್ರದೇಶಕ್ಕೆ ನನಗೆ ಬೈಕಲ್ಲಿ ಹೋಗಬೇಕು ಅಂತ ಒಂದು ನನ್ನ ಒಂದು ಡ್ರೀಮ್ ನನ್ನ ಅಂತಲ್ಲ ಎಲ್ಲ ಡ್ರೀಮ್ ಬೈಕರ್ಸ್ನ ಡ್ರೀಮ್ ಅಂತ ಇರೋದು ಅಲ್ಲಿಗೆ ಲಡಾಖಿಗೆ ಬೈಕಲ್ಲಿ ಹೋಗಬೇಕು ಅಂತ ನಾನು ಸಹಜವಾಗಿ ಸ್ವಲ್ಪ ಬೈಕ್ ಇವಾಗ ಸ್ವಲ್ಪ ಮಟ್ಟಿಗೆ ಕಾಲೇಜಿನ ನಂತರ ಸ್ವಲ್ಪ ಕಮ್ಮಿ ಮಾಡಿದ್ದೆ ಬಟ್ ನನಗೆ ಇದು ನೋಡ್ತಾ ನೋಡ್ತಾ ಹಳೆ ಒಂದು ನೆನಪು ಬೈಕಲ್ಲಿ ಇನ್ನೂ ಒಮ್ಮೆ ನೋಡಬೇಕು ಈ ಥರ ಟ್ರೈ ಮಾಡಬೇಕು ಅಂತೇಳಿ ಆ್ಯಕ್ಚುಲಿ ಬೈಕ್ ನಾನು ತಗೊಂಡಿದ್ದೆ ಈ ಒಂದು ಟ್ರಿಪ್ಗೋಸ್ಕರ ಸುಮಾರು ಒಂದು 8 ವರ್ಷ ಬಾಲ್ಯದಿಂದಲೂ ನಿಮಗೆ ಓಡಾಟ ಪ್ರವಾಸ ಅಂದರೆ ಇಷ್ಟ ಪ್ರವಾಸ ಅಂದರೆ ಮೊದಲೇ ಇಷ್ಟ ನಾನು ಇದು ಮೊದಲು ಮಾಡ್ತಾ ಇದ್ದೆ ಕಾರಲ್ಲಿ ಜಾಸ್ತಿ ಮಾಡ್ತಾ ಇದ್ದೆ ಮೊದಲು ಬೈಕಲ್ಲಿ ಮಾಡ್ತಾ ಇದ್ದೆ ಕಾಲೇಜ್ ಹೋಗಿ ಕಾಠ್ಮಂಡುಗೆ ಹೋಗಿ ಕಾಠ್ಮಂಡು ನೇಪಾಳ ಅದೆಲ್ಲ ಹೋಗಿ ಬಂದಿದ್ದೆ ನಾನು ಕಳೆದ ವರ್ಷ ಹೋಗಿ ಬಂದಿದ್ದೆ ಕಾರಲ್ಲಿ ಇದೇ ಥರ ಈ ಸಲ ನನಗೆ ಹೊಸದಾಗಿ ಒಂದು ಟ್ರೈ ಮಾಡಬೇಕು ಅಂದರೆ ಕಾರಲ್ಲಿ ಹೋಗೋ ಅದೊಂದು ಫೀಲಿಂಗ್ಸೇ ಬೇರೆ ಫ್ಲೈಟಲ್ಲಿ ಹೋಗೋ ಅದು ಬೇರೆ ನೆಕ್ಸ್ಟ್ ಹೊಸದಾಗಿ ಏನಾದರೂ ಒಂದು ಬೇರೆ ರೀತಿಯಲ್ಲಿ ಹೋಗೋ ಅಂತ ನನಗೆ ತಲೆಯಲ್ಲಿ ಬಂದದ್ದು ಬೈಕ್ ಅಂದರೆ ಬೈಕ್ ಕ್ರೇಜ್ ಇತ್ತು ನನ್ನ ತಲೆ ಅದರಲ್ಲಿ ಓಡಾಡ್ತಾ ಇತ್ತು ವಿಡಿಯೋಸ್ ನೋಡ್ತಾ ಹಾಗೆ ಹೀಗೆಲ್ಲ ಹಾಗೆ ಬೈಕಲ್ಲಿ ಹೋಗಬೇಕು ಅಂತೇಳಿ ಅದರೊಂದು ಫೀಲಿಂಗ್ಸ್ ತಗೊಳ್ಬೇಕಂತೇಳಿ ನಾನು ಬೈಕಲ್ಲಿ ಈ ಒಂದು ಯಾತ್ರೆ ಕೈಕೊಂಡೆ ನೀವು ಒಬ್ಬರಾದರೆ ಹೇಗಾದರೂ ಹೋಗಿ ಬರ್ಬೋದು ಒಬ್ಬ ಜೊತೆಗೆ ಪತ್ನಿ ಇದ್ದಾರೆ 3 ವರ್ಷದ ಬಾಲಕ ಪುಟ್ಟ ಮಗ ಇದ್ದಾರೆ ಅದರಲ್ಲಿ ಚಾಲೆಂಜಿಂಗ್ ಇರುವುದು ಮಗನನ್ನು ಕರ್ಕೊಂಡು ಹೋಗಿದೆ ನಾವು ಸ್ವಲ್ಪ ಓಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಹೇಗಾದರೂ ಹೋಗಿ ಬರ್ಬೋದು ಮಗನನ್ನು ಹೇಗೆ ಅಂತೇಳಿ ನಾನು ಹೀಗೆ ಸ್ವಲ್ಪ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೋಡಿದೆ ಇಲ್ಲಿ ಲಡಾಖ್ ಏರಿಯಾ ಅಲ್ಲಿ ಇಲ್ಲಿ ಕ್ಲೈಮೇಟ್ ಹೀಗಿರ್ತದೆ ಸ್ವಲ್ಪ ಅಲ್ಲಿ ಮೇಲೆ ಹೋದರೆ ಆಕ್ಸಿಜನ್ ಲೆವೆಲ್ ಹೀಗೆ ಕಮ್ಮಿ ಇದೆ ಡಾಕ್ಟರ್ ಹತ್ರ ಕೇಳುವಾಗ ಡಾಕ್ಟ್ರ್ ಹೇಳಿದರು ಪ್ರಾಬ್ಲಮ್ ನಿಮಗೆ ಆಗ್ಬೋದು ಆಕ್ಸಿಜನ್ ಮಗನಿಗೆ ಆಗಲಿಕ್ಕಿಲ್ಲ ಅಂತೇಳಿ ಆದರೂ ಮತ್ತೆ ನಾನು ಮತ್ತೆ ಕೂಡ ಒಂದು 2-3 ಯೂಟ್ಯೂಬರ್ಸ್ ಎಲ್ಲ ನೋಡಿದೆ ಮಕ್ಕಳನ್ನು ಕರ್ಕೊಂಡು ಹೋದವರು ಕಾರಲ್ಲಿ ಕರ್ಕೊಂಡು ಹೋದವರು ಅವರ ಮಗು ಅಲ್ಲಿ ರೀಚ್ ಆಗಿ ಆಗುವಾಗ ಸಡನ್ ಅವರಿಗೆ ಏನೋ ಹೆಲ್ತ್ ಇಶ್ಯೂ ಬರೋದು ಅನ್ಕಾನ್ಷಿಯಸ್ ಆಗೋದು ಆ ಥರದೆಲ್ಲ ಪ್ರಾಬ್ಲಮ್ ಇತ್ತು ಹಾಗೆ ನಾವು ಹೇಗೂ ಹೊರಟೆಗೂ ಹೊರಟಿದ್ದೇವೆ ನಮಗೆ ಸಾಧಾರಣ ರೂಟ್ ಎಲ್ಲ ಗೊತ್ತಿದೆ ನಮಗೆ ಕಾಶ್ಮೀರಲ್ಲಿ ಹೇಗೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಕಾಶ್ಮೀರ ತನಕ ಅದರ ನಂತರ ಆಗಿರ್ತದೆ ಈ ಥರ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಂತೇಳಿ ಹಾಗೆ ಅಲ್ಲಿ ಆ ಥರ ಪ್ರಾಬ್ಲಮ್ ಏನಾದರೂ ಬಂದರೆ ನಾವೇನಾದರೂ ಪ್ಲ್ಯಾನ್ ಮಾಡುವ ಅಲ್ಲಿಗೆ ಹೋಗೋದು ಬೇಡ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಮತ್ತೆ ಮತ್ತೆ ಹೋಗುವಾಗ ಮತ್ತೆ ಒಂದು ಪ್ಲ್ಯಾನ್ ಇತ್ತು ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಏನಾದರೂ ಕಷ್ಟ ಫಸ್ಟಿಗೆ ಅವರು ಜಸ್ಮಿಯಾ ನಿಮಗೆ ಒಪ್ಪಿಗೆ ಕೊಟ್ರ ಅಂತ ಫಸ್ಟ್ ಅಲ್ಲಿ ಬರ್ತೇನೆ ಆ್ಯಕ್ಚುಲಿ ನಾನು ಇವಳ ಹತ್ರ ಕೇಳಿದೆ ನಾನು ಬೈಕಲ್ಲಿ ಹೋಗುವ ಅಂತ ಪ್ಲ್ಯಾನ್ ಮಾಡ್ತೇನೆ ನೀನೇನು ಅಂತ ಹೇಳಿದ್ರು ಒಳ್ಳೆ ಇದೆ ಅಂತ ಅದು ಒಂದು ನಾವು ಫೀಲಿಂಗ್ಸ್ ನೋಡುವ ಅಂತ ನಾವು ಸಾಧಾರಣ ರೀಲ್ಸ್ ಅದು ಇದೆಲ್ಲ ನೋಡ್ತಾ ಇರ್ತೀವಿ ಒಟ್ಟಿಗೆ ಕೂತು ರಾತ್ರಿ ಒಟ್ಟಿಗೆ ನೋಡುವಾಗ ಅದೊಂದು ಇದು ಭಾರಿ ಚಂದ ಕಾಡ್ತಾ ಉಂಟಲ್ಲ ಹೀಗೆ ಹೋಗೋದು ಕೂಡ ಅಲ್ಲ ನಮಗೆ ಆ್ಯಕ್ಚುಲಿ ಆ ಫೀಲ್ ಕೂಡ ಆಯಿತು ನಾವು ಅಲ್ಲಿ ಹೀಗೆ ಹೋಗ್ತಾ ಇದ್ದೇವೆ ನಾವು ಮೊದಲು ಹೋದವನೇ ನಾನೀಗ ಟನಲ್ಸ್ ತುಂಬ ಆ ಥರ ಎಲ್ಲ ಅಲ್ಲೆಲ್ಲ ಈ ನಮ್ಮ ಏರಿಯಾದೆಲ್ಲ ಟನಲ್ಸ್ ಅಲ್ಲಿ ಕಾಣಿಸುವುದಿಲ್ಲ ಚೆ ಮುಂಬೈ ಕ್ರಾಸ್ ಆದ್ರಲ್ಲ ಹೆಚ್ಚು ಅಲ್ಲಿ ಒಂದು ಟನಲ್ಸಿಗೆ ಎಂಟ್ರಿ ಆಗುವಾಗ ಒಂದು ಬೇರೆ ಫೀಲ್ ಬೈಕಲ್ಲಿ ಹೋಗುವಾಗ ನಾನು ಇವಳ ಹತ್ರ ಹೇಳಿದೆ ಕೂಡ ಇದು ಒಂದು ಬೇರೆ ಫೀಲ್ ಆಗ್ತಾ ಉಂಟಲ್ಲ ನಮಗೆ ಇಲ್ಲಿ ಎಂಟ್ರ್ ಆಗುವಾಗ ಆ ಥರ ಆಯಿತು ಮತ್ತೆ ಆ ಒಂದು ಜರ್ನಿಯ ಏನು ಹೇಳೋದು ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ ಜರ್ನಿ ಬರ್ತೇನೆ
ಸಿದ್ಧತೆ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಫಸ್ಟಿಗೆ ಬೈಕ್ ಇಲ್ಲ ನಾನು ಸಾಧಾರಣ ಲೋಕಲ್ ಓಡೋದು ಸ್ಕೂಟರಲ್ಲಿ ಕಾರ್ ಹೇಗೂ ನನ್ನ ಹತ್ರ ಉಂಟು ಕಾರಲ್ಲಿ ಜಾಸ್ತಿ ಹೋಗ್ತಾ ಇದ್ದೆ ಫಸ್ಟಿಗೆ ಬೈಕ್ ಆಗಬೇಕು ಯಾವುದೇ ಏನು ಸ್ಟಾರ್ಟ್ ಆಗಬೇಕಾದ್ರೆ ಹಾಗೆ ಬೈಕ್ ಒಂದು ವಸ್ತು ತಗೊಳ್ಳುವ ಅಂತ ಹೇಳಿ ಹೊರಟೆ ಅವಗೊಬ್ಬರು ಸಿಕ್ಕಿದ್ರು ನಂದು ಜಸ್ಟ್ 1.5 ಸಾವಿರ ಕಿಲೋಮೀಟರ್ ಹೋಗಿದೆ ಓಡಿದೆ ಬೈಕ್ ನಾನು ಕೊಡ್ತೇನೆ ನೀವು ಹೇಗೂ ಈ ಬೈಕ್ ತಗೊಳ್ಳಿಕ್ಕೆ ಬಂದವರಲ್ಲ ಅವ್ರ ಜನೇನೋ ಕೆನಡಾ ಹೋಗುವರು ಒಬ್ಬರು ನಾನು ಹೇಳಿದರೆ ನನಗೆ ಕೊಡಿ ನಾನು ಹೇಗೂ ಒಂದು ಟ್ರಿಪ್ಪಿಗೋಸ್ಕರ ತಗೊಳ್ತೀರ ತಗೊಳ್ತಾ ಇದ್ದೇನೆ ಅಲ್ಲಿ ಆ ಜನ ಅಲ್ಲಿ ಸಿಕ್ಕಿದ್ರು ಶೋರೂಮಲ್ಲಿ ಬೈಕ್ ಆಗಿಂದಾಗ ಅದಾಯಿತು ನೆಕ್ಸ್ಟ್ ರೆಡಿ ಆಗಬೇಕು ಸರಿಯಾಗಿ ಐಡಿಯಾಸ್ ಇಲ್ಲ ಯಾವುದಾವುದು ಯಾವ್ದು ಏನೇನು ಬೇಕು ಅಂತೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ಅದರಲ್ಲಿ ಏನೆಲ್ಲ ಬೇಕು ಅಂತ ಮೆಡಿಸಿನ್ ಆ ಥರದ್ದೆಲ್ಲ ಕಾಸ್ಟ್ಯೂಮ್ಸ್ ಆಗಿರಲಿ ಜಾಕೆಟ್ಸ್ ಶೂಸ್ ಎಲ್ಲ ಅದೆಲ್ಲ ರೆಡಿ ಮಾಡಿದೆ ಮತ್ತು ಪ್ಲ್ಯಾನ್ಸ್ ಎಲ್ಲೆಲ್ಲಿ ಹೇಗೆ ಅಂತೇಳಿ ಕೆಲವೊಂದು ಪ್ಲ್ಯಾನ್ಸ್ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿಕೊಟ್ರು ನನ್ನ ಫ್ರೆಂಡ್ಸ್ ಅದು ಇದೆಲ್ಲ ಮತ್ತು ಸಾಧಾರಣ ಎಲ್ಲ ಗೊತ್ತಿತ್ತು ನನಗೆ ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಹೇಗೆ ಇದೆ ಅಂತೇಳಿ 5 ಬಾರಿ ಹೋಗಿದ್ದೀರಿ ಹಾಗಾಗಿ ಸಾಧಾರಣ ಗೊತ್ತಿತ್ತು ಬಟ್ ನಮಗೆ ಚಾಲೆಂಜಿಂಗ್ ಇದ್ದದ್ದು ಅಂತೇಳಿದರೆ ಉಮ್ಲಿಂಗ್ಲಾ ರೀಚ್ ಆಗೋದು ಈ ಉಮ್ಲಿಂಗ್ಲಾ ಅಂತ ಹೇಳೋದು ಲಡಾಖ್ನಲ್ಲೇ ಇನ್ನೂ ಸ್ವಲ್ಪ ಹೈಟಲ್ಲಿ ಇರೋ ಪ್ಲೇಸ್ ಅದು ಆ ಪ್ಲೇಸಲ್ಲಿ ಸಾಧಾರಣ ನಮ್ಮಂಥವರೇ ಯಂಗರ್ಸೇ ಹೋದರೆ ಯಂಗ್ ಏಜ್ನವರೇ ಹೋದರೆ ಸಾಧಾರಣ ಅವರಿಗೆ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಬರೋದು ಹೆಡ್ಏಕ್ ಬರೋದು ಒಂದು ಅನ್ಕಾನ್ಷಿಯಸ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವು ಸ್ವಲ್ಪ ಪ್ರಿಪೇರ್ ಆಗಿ ಹೋದ್ವಿ ಸ್ಲೋ ಸ್ಲೋಲಿ ಅಲ್ಲಿ ರೀಚ್ ಆಗೋ ಥರ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡೇ ಹೋದ್ವಿ ಕೊನೆಗೆ ಹೇಗೋ ಒಂದು ಅಲ್ಲಿಗೆ ರೀಚ್ ಆದ್ವಿ ನಮ್ಮ ಒಂದು ಪ್ರಯತ್ನದಿಂದ ಅಂದರೆ ಡೇಟ್ ಅಂದರೆ ಯಾವಾಗಲಿ ಆಗಸ್ಟ್ 15ಕ್ಕೆ ಹೊರಟ್ರ ಅಂತಲ್ಲ ಆಗಸ್ಟ್ 15ಕ್ಕೆ ನಾವು ಇಲ್ಲಿಂದ ಸುಳ್ಳೆಯಿಂದ ಹೊರಟೋದು ಸರಿ ಸುಮಾರು ಪ್ರತಿನಿತ್ಯ ಎಷ್ಟು ಕಿಲೋಮೀಟರ್ ಹೋಗಿದ್ರಿ ನಾವು ಡೈಲಿ ಒಂದು 300ರಿಂದ 350 ಕೆಲವೊಂದು ದಿವಸ ಒಳ್ಳೆ ರೋಡ್ ಸಿಕ್ಕಿದರೆ ಒಂದು 400 ಕಿಲೋಮೀಟರ್ ಹೋಗ್ತಾ ಇದ್ವಿ ಮತ್ತು ಲಡಾಖ್ ಏರಿಯಾದಲ್ಲೆಲ್ಲ 200-150 ಅಲ್ಲಿ 150-200 ಹೋಗಲಿಕ್ಕೆ ಜಾಸ್ತಿ ಆಫ್ ರೋಡ್ ಇರೋದ್ರಿಂದ ಒಂದು ದಿವಸ ಫುಲ್ ಅದೇ ತಗೊಳ್ತಾ ಇತ್ತು ನಮಗೆ ಎಸ್ ಹೋಗುವ ಸಂದರ್ಭದಲ್ಲಿ ಅಕಮೆಂಡೇಷನ್ ಇರ್ಬೋದು ಆಹಾರ ಇರ್ಬೋದು ಹೇಗೆ ಆಗಿತ್ತು ಹೋಗುವ ಸಂದರ್ಭದಲ್ಲಿ ನಮಗೆ ಅಕಮೊಡೇಷನ್ಸಲ್ಲಿ ಐಡಿಯಾಸ್ ಇತ್ತು ನನಗೆ ಮೊದಲೇ ಈ ಟೈಮಿಗೆ ನಾನು ಅಲ್ಲಿ ರೀಚ್ ಆದರೆ ಸಿಗುತ್ತೆ ಅಂತೇಳಿ ಮತ್ತು ಕೆಲವೊಂದು ಗೊತ್ತಿಲ್ಲದ ಅಲ್ಲೆಲ್ಲ ಫ್ರೆಂಡ್ಸ್ ಇದ್ದರು ಸ್ವಲ್ಪ ಹೋಗಿ ಹೀಗೆ ಬಿಸ್ನೆಸ್ ಮುಖಾಂತರ ಆದ ಫ್ರೆಂಡ್ಸ್ ಆಗಿರ್ಬೋದು ಅಲ್ಲ ಮೊದಲು ಹೋಗಿ ಆದ ಫ್ರೆಂಡ್ಸ್ ಆಗಿರ್ಬೋದು ಕೆಲವೊಂದು ಕಾಲೇಜ್ ಫ್ರೆಂಡ್ಸ್ ಆ ಥರ ಎಲ್ಲ ಆದ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಪ್ರದೇಶದಲ್ಲಿ ಹವ್ಯಾಸದ ಫ್ರೆಂಡ್ಸ್ ಇರ್ತಾರಲ್ಲ ಅವರು ಇದ್ದರು ತುಂಬ ಜನ ಮತ್ತೊಂದು ಹೊಸ ಫ್ರೆಂಡ್ಸ್ ಹುಟ್ಟಿದ್ರು ಮೀನ್ಸ್ ಕೆಲವು ಸಪೋರ್ಟರ್ಸ್ ಕೆಲವರು ಜರ್ನಿ ಇಷ್ಟಪಡೋರು ಬೈಕ್ ಜರ್ನಿ ಅವರಲ್ಲದ ಭಾರಿ ಸಪೋರ್ಟ್ ಮಾಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಇಲ್ಲಿ ಕ್ಲೈಮೇಟ್ ಹೀಗೆ ಇದೆ ನೀನು ನೋಡು ಇಲ್ಲಿ ರೋಡ್ ಹೀಗೆ ಆಗಿದೆ ಈಗ ಸ್ಟಾಪ್ ಇದೆ ನೀ ಈಚೆ ರೋಡ್ ಇದೆ ತಕೋ ಆ ಥರದಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಮತ್ತು ಹೋಗೋ ಮೊದಲು ಒಂದು ರೀಲ್ಸ್ ಮಾಡಿದ್ದೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅದು 4 ಮಿಲಿಯನ್ ತನಕ ವೈರಲ್ ಆಯಿತು ಅದೊಂದು ಅದರಿಂದ ಸಾಧಾರಣ ಎಲ್ರಿಗೂ ನಮ್ಮನ್ನೊಂದು ಪರಿಚಯ ಆಯಿತು ಇಲ್ಲಿ ಅಂತಲ್ಲ ಈಚೆ ಮಹಾರಾಷ್ಟ್ರ ಎಂಟರ್ ಅಲ್ಲಿ ಕೂಡ ಕೆಲವರಿಗೆ ಪರಿಚಯ ಆಚೆ ಗುಜರಾತ್ ಹೋದೆ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಅಲ್ಲಿ ಎಲ್ಲರೂ ಪರಿಚಯ ಕೆಲವೊಂದು ಹೋಟೆಲ್ಗೆ ಹೋದರೆ ಅವರು ಫುಡ್ ನಮಗೆ ನಾವು ಫುಡ್ ಮಾಡಿ ಬರ್ತೇವೆ ಬಿಲ್ ಕೊಡಬೇಡಿ ನಾವು ಕೊಡ್ತೇವೆ ಅಂತೇಳಿ ಆ ಥರ ಸಪೋರ್ಟ್ ಮಾಡ್ತಾಯಿದ್ರು ಅಲ್ಲಿ ಅವರೆಲ್ಲ ಆ ಥರ ಸರಿ ಅಲ್ಲಿ ಈ 19 ದಿನಗಳು ಅಲ್ಲಿ ತಲುಪಲಿಕ್ಕೆ ದಿನ ಹಿಡಿಯಿತು ಅಲ್ಲಿ ಹೇಗೆ ನಿಮ್ಮನ್ನು ಯಾರು ಫಸ್ಟ್ಗೆ ಸ್ವೀಕಾರ ಮಾಡಿದರು ಹೇಗೆ ಸ್ವಾಗತ ಮಾಡಿದರು ಒಂದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಿಟಿಯಲ್ಲಿ ಬೇರೆ ಬೇರೆ ಜನ ನಮಗೆ ವೆಲ್ಕಮ್ ಮಾಡಿದರು ತುಂಬ ಜನ ಈಗ ಮುಂಬೈಯಲ್ಲಿ ಬೇರೊಂದು ಫ್ರೆಂಡ್ಸ್ ಕೆಲವು ಗುಜರಾತ್ ಎಂಟ್ರಿ ಆಗುವಾಗ ನನಗೆ ಒಬ್ಬರು ಇನ್ಸ್ಟಾಗ್ರಾಮ್ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಅವ್ರು ವೆಲ್ಕಮ್ ಮಾಡಿದರು ರೂಮ್ ಆಫರ್ ಮಾಡಿದರು ನಮಗೆ ಫುಡ್ ಆಫರ್ ಮಾಡಿದರು ನಾವು ಬೇಡ ಅಂತ ಹೇಳಿದ್ವಿ ಬಟ್ ಅವರು ಅವರ ಖುಷಿಯಿಂದ ಎಲ್ಲ ಸಪೋರ್ಟ್ ಮಾಡಿದರು ಪಂಜಾಬಲ್ಲಿ ಒಬ್ಬರು ಶ್ರೀನಗರದಲ್ಲಿ ಒಬ್ಬರು ಫ್ರೆಂಡ್ ಇದ್ದರು ಅವರು ರೂಮ್ ಆಫರ್ ಮಾಡಿದರು ಅಲ್ಲಿ ಲಡಾಖ್ ಬಂದು ಅಲ್ಲೊಬ್ಬ ಫ್ರೆಂಡ್ ಇದ್ದರು ಅವರು ಈ ಸಲ ನಮಗೆ ರೂಮ್ ಫ್ರೀ ಆಫರ್ ಮಾಡಿದರು ಮೊದಲು ಹೋಗಿ ಪರಿಚಯ ಆಯಿತು ಅವ್ರು ಹೇಳಿದ್ದು ನೀವು ಬೈಕಲ್ಲಿ ಬರೋದಾದರೆ ನಾನು ಈ ಸಲ ಖಂಡಿತವಾಗಲೂ ನಿಮಗೆ ಇಲ್ಲೆಲ್ಲ ನಾನು ಅರೇಂಜ್ ಮಾಡಿ ಇಟ್ಟಿರ್ತೇನೆ ಅಂತಲ್ಲ ಆ ಫ್ರೆಂಡು ಕಳೆದ ವರ್ಷ ಹೋಗಿ ಫ್ರೆಂಡ್ ಆಗಿದ್ದಾನು ಈ ಸಲ ಹೋಗಿ ನನಗೆ ಎಲ್ಲ ಲಡಾಖಲ್ಲೆಲ್ಲ ಅರೇಂಜ್ಮೆಂಟ್ ಆ ಜನ ಮಾಡಿಕೊಟ್ರು ಶಬೀರ್ ಅಂತೇಳಿ ಒಬ್ಬರು ಶ್ರೀನಗರ ಕಾಶ್ಮೀರ ಅಲ್ಲಿ ಲಡಾಖ್ ಅವರು ಹೇಗೆ ಅಲ್ಲಿಯ ಒಂದು ವಾತಾವರಣ ಹೇಗೆ ಈ ಲಡಾಖ್ನ ಹವಾಮಾನ ಇರ್ಬೋದು ವಾತಾವರಣ ಇರ್ಬೋದು ಪ್ರದೇಶ ಹೇಗಿದೆ ಅಲ್ಲಿ ಆ್ಯಕ್ಚುಲಿ ಇವಾಗ ಸಮ್ಮರ್ ಅಲ್ಲಿ ಬಟ್ ಅಲ್ಲಿ ಹೇಗೆ ಅಂತೇಳಿದರೆ ಅಲ್ಲಿ ಸಮ್ಮರಲ್ಲಿ ಕೂಡ ನಾನು ಹೇಳಿದೆ ಈಗ ಉಮ್ಲಿಂಗ್ ನಾನು ರೀಚ್ ಆಗುವಾಗ -2 ಡಿಗ್ರಿ ಸಡನ್ ಕ್ಲೈಮೇಟ್ ಇವಾಗಿದ್ದ ಕ್ಲೈಮೇಟ್ 1/2 ಗಂಟೆಯಲ್ಲಿ ಇರುವುದಿಲ್ಲ ಒಮ್ಮೊಮ್ಮೆ ಚೇಂಜ್ ಆಗ್ತದೆ ನಮಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಆಗುವುದಿಲ್ಲ ಆ ಕ್ಲೈಮೇಟನ್ನು ಆ ಥರದ್ದು ಮಳೆಯೂ ಸಿಕ್ತು ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಆ್ಯಕ್ಚುಲಿ ನಮಗೆ ನಾವು ಕಳೆದ ವರ್ಷ ಜುಲೈಯಲ್ಲಿ ಹೋಗಿದ್ವಿ ನಾವು ಜೂನ್ ಜುಲೈ ಆ ಗ್ಯಾಪಲ್ಲಿ ಕಳೆದ ವರ್ಷ ಕಾರಲ್ಲಿ ಆ ಟೈಮಲ್ಲಿ ಕಾರಲ್ಲಿ ಹೋಗಿದ್ದು ಒಳ್ಳೆ ಕ್ಲೈಮೇಟು ಈ ಸಲ ಸ್ವಲ್ಪ ಟಫ್ ಚಾಲೆಂಜಿಂಗ್ ಇತ್ತು ಕ್ಲೈಮೇಟು ಸಡನ್ ಮಳೆ ಸಿಕ್ತು ಒಂದು ಕಡೆಯಲ್ಲಿ ಸಡನ್ ಸ್ನೋ ಫಾಲ್ ಸಿಕ್ತು ಆ ಥರದ್ದೆಲ್ಲ ಕ್ಲೈಮೇಟ್ ಈ ಸಲ
ಸ್ವಲ್ಪ ಟಫ್ ಕೋಲ್ಡ್ ಇತ್ತು ಅಲ್ಲಿ ಹೋಗ್ಲಿಕ್ಕೆ ಬೇರೆ ಏನಾದ್ರು ಪರ್ಮಿಷನ್ ಬೇಕಾಗುತ್ತಾ ಆ ಇನ್ನರ್ ಲೈನ್ ಪರ್ಮಿಟ್ಸ್ ಎಲ್ಲ ಬೇಕಾಗ್ತದೆ ಬಾರ್ಡರ್ ಏರಿಯಾ ಎಲ್ಲ ಹೋಗಬೇಕಾದ ಲಡಾಖ್ ಅಲ್ಲಿ ಸಹಜವಾಗಿ ಇದು ಮಿಲಿಟರಿ ಪ್ರದೇಶ ಕೂಡ ಆ ಹೌದು ಹೌದು ಅಲ್ಲಿ ಎಲ್ಲ ಬಾರ್ಡರ್ ಬರೋದ್ರಿಂದ ಅಲ್ಲಿ ಟಿಬೆಟಿಯನ್ ಬಾರ್ಡರ್ ಬರ್ತದೆ ಪಾಕಿಸ್ತಾನ ಬಾರ್ಡರ್ ಬರ್ತದೆ ಅಲ್ಲಿ ಚೈನಾ ಬಾರ್ಡರ್ ಬರ್ತದೆ ಎಲ್ಲ ಬಾರ್ಡರ್ ಆ ಏರಿಯಾದಲ್ಲೇ ಬರುವ ಕಾರಣ ಅಲ್ಲಿ ಪರ್ಮಿಷನ್ ಬೇಕಾಗ್ತದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ ಎಲ್ಲ ಅಲ್ಲಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು ಅವರು ಸಹಜವಾಗಿ ಅಲ್ಲಿ ಮಿಲಿಟರಿ ಪ್ರದೇಶ ಆಗಿರೋದ್ರಿಂದ ಸೇನೆಯ ಅಧಿಕಾರಿಗಳು ಯಾರಾದರೂ ಪರಿಚಯ ಆಯ್ತಾ ವಿಶೇಷವಾಗಿ ಬಹುಶಃ ನೀವು ಇಲ್ಲಿಂದ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಸುದ್ದಿ ನ್ಯೂಸ್ ವೆಬ್ಸೈಟ್ ಅಲ್ಲಿ ಒಂದು ವರದಿ ಬಂದಿತ್ತು ಅಲ್ಲಿ ರಾಜೇಶ್ ನಮ್ಮ ಊರಿನವರೇ ರಾಜೇಶ್ ಮಾವಿನಕಟ್ಟೆ ಅವರು ಅವರು ನನ್ನನ್ನು ಸಂಪರ್ಕ ಮಾಡಿ ನಿಮ್ಮ ನಂಬರ್ ಅನ್ನು ಕೂಡ ಪಡ್ಕೊಂಡ್ರು ಬಹುಶಃ ಅವರು ಸಂಪರ್ಕ ಮಾಡಿರಬೇಕಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅವರು ನನಗೆ ನಾನು ಲಡಾಖ್ ರೀಚ್ ಆಗುವ ದಿವಸ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ನಾನು ಹೇಳಿದ ಹೀಗೆ ನಾನು ಕೆಲವೊಂದು ಪ್ರದೇಶ ಅಲ್ಲೆಲ್ಲ ಹೋಗಿ ನಿಮ್ಮ ಅಲ್ಲಿಗೆ ಅಥವಾ ಒಂದು ನಾಲ್ಕು ದಿವಸ ಹಿಡಿತದೆ ಅವರು ವೆಯ್ಟ್ ಮಾಡಿ ಅವರೇನೋ ವರ್ಕಲ್ಲಿ ಇದ್ರು ಅಂತ ಕಾಣ್ತದೆ ರಾಜೇಶ್ ಅವರು ಆದರೂ ನಾನು ರೀಚ್ ಆಗ್ತಾ ಇದ್ದಾನೆ ಅಂತೇಳಿ ಅವರು ಬಂದರು ಅರ್ಧದಲ್ಲಿ ಬಿಟ್ಟು ಬಂದು ನಮಗೆ ಅವರು ಕೂಡ ಸ್ವಲ್ಪ ಒಂದು ಗಿಫ್ಟ್ ಎಲ್ಲ ನಮಗೆ ಕೊಟ್ಟರು ಒಳ್ಳೆ ಒಂದು ವೆಲ್ಕಮ್ ಮಾಡಿದರು ನಮ್ಮನ್ನು ಆ ಪ್ರದೇಶದಲ್ಲಿ ಓಕೆ ಈ ಮಗನ ಪ್ರತಿಕ್ರಿಯೆ ಹೇಗಿತ್ತು ಅಂತ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆಯಲ್ಲ ದೇವರ ದಯೆಯಿಂದ ಅದೊಂದು ಆಗಲಿಲ್ಲ ನಮಗೆ ಆರೋಗ್ಯದಲ್ಲಿ ಆ ಥರ ಯಾವುದೇ ಪ್ರಶ್ನೆ ಪ್ರಾಬ್ಲಮ್ ಬರಲಿಲ್ಲ ಸಣ್ಣ ಸಣ್ಣದ ಮತ್ತೆಲ್ಲ ಮೆಡಿಸಿನ್ಸ್ ಎಲ್ಲ ನಾವು ತಗೊಂಡೋಗಿದ್ವಿ ಮತ್ತು ನಮಗೆ ಚಾಲೆಂಜಿಂಗ್ ಇದ್ದದ್ದು ಆ್ಯಕ್ಚುಲಿ ಕರ್ದುಂಗ್ಲ ಪಾಸ್ ಹತ್ತದು ಮತ್ತೊಂದು ಉಮ್ಲಿಂಗ್ಲ ಅಲ್ಲಿ ಎತ್ತುವಾಗ ಅಲ್ಲಿ ಆ ಒಂದು ಎಕ್ಸಾಕ್ಟ್ ಪ್ಲೇಸಿಗೆ ರೀಚ್ ಆಗೋ ಟೈಮಲ್ಲಿ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ ಒಮ್ಮೆ ಒಂದು ಅನ್ಕಾನ್ಷಿಯಸ್ ಆಗಿ ಬಿದ್ದ ಒಮ್ಮೆ ನನಗೆ ಒಮ್ಮೆ ಸ್ವಲ್ಪ ಫೀವರ್ ಆಯಿತು ಫಿಯರ್ ಆಯಿತು ಏನಾಗಿರ್ಬೋದು ಅಂತೇಳಿ ಅಷ್ಟೊತ್ತಿಗೆ ಸ್ವಲ್ಪ ಬಂದರು ಅಲ್ಲಿಯವರೆಲ್ಲ ಅವನು ಸ್ವಲ್ಪ ಅದೇನು ಈಗ ಎತ್ತಿದಷ್ಟೇ ರೀಚ್ ಆದಷ್ಟೇ ಅಲ್ಲ ಏನಿಲ್ಲ ಸ್ವಲ್ಪ ನಿಂತು ಕೂತು ನೀರು ಕುಡಿದ್ರೆ ಸರಿ ಆಗ್ತದೆ ಅದೇ ಥರ ಅವ್ರು ಅವನನ್ನು ಕರ್ಕೊಂಡು ಹೋದ್ರು ಕ್ಯಾಂಟೀನಲ್ಲಿ ಕೂತು ಅವರು ರೆಡಿ ಆದ ಅಷ್ಟರಲ್ಲಿ ಅದಂದರೆ ಅತ್ಯಂತ ಟಾಪ್ ಅಲ್ವಾ ಅತ್ಯಂತ ಎತ್ತರದ ಪ್ರದೇಶ 19,024 ಅಂದರೆ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ಗಿಂತ ಹೈಟಲ್ಲಿರುವ ರಸ್ತೆ ಅಂದ್ರೆ ವರ್ಲ್ಡ್ ಅಲ್ಲೇ ನಂಬರ್ 1 ಅಲ್ಲಿ ಇರೋದು ಅಂದ್ರೆ ಹೈಯೆಸ್ಟ್ ಮೋಟರಬಲ್ ನಿಮ್ಮ ಹಾಗೆ ಬಂದವರು ಇರ್ತಾರೆ ಅಲ್ಲಿ ನೋಡ್ಲಿಕ್ಕೆ ಬಂದವರು ಬರ್ತಾರೆ ಬರ್ತಾರೆ ಬಟ್ ಬರೋರೆಲ್ಲ ಬೈಕರ್ಸ್ ಸಿಂಗಲ್ ಆಗಿ ಬರ್ತಾರೆ ಅಂತೇಳಿ ಬಟ್ ನಾವು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ಇದ್ದ ಒಂದು ಮಗ ಇದ್ದಾನೆ ಅಂತೇಳಿ ಇಲ್ಲಿಂದ ಅಂದ್ರೆ ಸುಳ್ಳ್ಯದಿಂದ ಈಗ ಹೋಗಿ ಬಂದ್ರಲ್ಲ ಎಷ್ಟು ಕಿಲೋಮೀಟರ್ ಆಗಿದೆ ನಾವು ಈಗ ನಿನ್ನೆಗೆ 8,400 ಕಿಲೋಮೀಟರ್ ಆಯಿತು ನಮ್ಮದು ಟೋಟಲ್ ಆಗಿ ಒಂದು ಜರ್ನಿ ಅಪ್ ಆ್ಯಂಡ್ ಡೌನ್ ಎಲ್ಲ ನಿನ್ನೆ ತಲುಪಿದ್ರೆ ನಿನ್ನೆ ರಾತ್ರಿ ಆಗಿದೆ ಅದು ತಲುಪೋದು ಅಲ್ಲಿ ಆ ಪ್ರದೇಶ ಈ ಲಡಾಖ್ ಪ್ರದೇಶದಲ್ಲಿ ಹೇಗೆ ಫುಡ್ ಸಿಸ್ಟಮ್ ಎಲ್ಲ ಹೇಗೆ ಅಲ್ಲಿ ಫುಡ್ ಸಿಸ್ಟಮ್ ಅಂತೇಳಿದರೆ ನಮ್ಮ ಥರ ಅಲ್ಲ ನಮಗೆ ಏನು ಸಿಕ್ಕಿದ್ದು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ ನಮ್ಮ ಮಗನಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಅವನಿಗೆ ಸ್ವಲ್ಪ ಫ್ರೂಟ್ಸ್ ಅದಿದೆ ಅಂಥದ್ದೇ ಹಿಡ್ಕೊಂಡು ಹೋದೆ ಈಗ ಇನ್ನರ್ ಲೈನ್ಗೆಲ್ಲ ಹೋಗುವಾಗ ಒಂದು ಪೆಟ್ರೋಲ್ ಪಂಪೇ ಇಲ್ಲ ಒಂದು 200 ಕಿಲೋಮೀಟ್ರಿಗೆ ಇಲ್ಲ ಒಂದು ಮನೆಯೇ ಇಲ್ಲ ಹೋಗಬೇಕಾದ್ರೆ ಅಕಮಡೇಷನ್ ಹೇಗೆ ಅಂತ ಹೇಳಿದರೆ ಲೋಕಲ್ಸ್ ವಿಲೇಜರ್ಸ್ ಇರ್ತಾರೆ ಅವರ ಹೋಮ್ ಸ್ಟೇ ಆ ಥರ ಏನಾದರೂ ಫೆಸಿಲಿಟಿ ನಾವು ತಗೊಳ್ಬೇಕಾಗ್ತದೆ ಒಂದು 4 ಡೇಸ್ ಕಂಟಿನ್ಯೂಸ್ ನಾವು ಹೋದ ಏರಿಯಾ ಹೇಗಿತ್ತು ಅಂತೇಳಿ 4 ಡೇಸ್ ಕಂಟಿನ್ಯೂ ನೆಟ್ವರ್ಕು ಇರಲಿಲ್ಲ ಅಲ್ಲಿ ಆ ಏರಿಯಾ ಮತ್ತು ಫುಡ್ ಮ್ಯಾಗಿ ತಿಂದು ಸಾಕಾಗಿ ಹೋಗಿದೆ ಮತ್ತೊಂದು ಹೇಳಬೇಕಾದ್ರೆ ಅದೇ ಆಪ್ಷನ್ ಇಲ್ಲ ಬಟ್ ಹೊಟ್ಟೆ ಫುಲ್ ಆಗಬೇಕು ಮತ್ತು ಅಲ್ಲಿಯ ಕ್ಲೈಮೇಟಿಗೆ ನಮಗೆ ನೀರೇ ಮದ್ದು ಅಲ್ಲಿ ಸ್ವಲ್ಪ ಬಾಡಿ ಸ್ವಲ್ಪ ಡಿಹೈಡ್ರೇಷನ್ ಆಗೋದ್ರಿಂದ ಆ ಕ್ಲೈಮೇಟಿಗೆಲ್ಲ ಫೋನು ಇಂಟರ್ನೆಟ್ ಅದೆಲ್ಲ ಇದೆ ಫೆಸಿಲಿಟಿ ಲೇಯಲ್ಲೆಲ್ಲ ಇತ್ತು ನಮಗೆ ಲಡಾಖ್ ಟೌನಲ್ಲೆಲ್ಲ ಇತ್ತು ಮನೆಯನ್ನು ದಿನ ಪ್ರತಿ ಸಂಪರ್ಕ ಮಾಡ್ತಾ ಇದ್ದೆ ಇಲ್ಲ ಸಾಧಾರಣ ಮಾಡ್ತಾ ಇದ್ದೆ ಮತ್ತೊಂದು 4 ದಿವಸ ನಾನೊಂದು ಸ್ವಲ್ಪ ಬಾರ್ಡರ್ ಏರಿಯಾಕ್ಕೆ ಹೋಗಿದ್ದೆ ಸ್ವಲ್ಪ ಲಡಾಖ್ ಇನ್ನರ್ ಲೈನ್ಸ್ ಅಂತ ಇದೆ ಒಂದು ಬಾರ್ಡರ್ ಏರಿಯಾಸ್ ಅದನ್ನೆಲ್ಲ ಒಂದು ಎಕ್ಸ್ಪ್ಲೇರ್ ಮಾಡಬೇಕು ಅಂತ ಸಾಧಾರಣ ಹೋಗೋರೆಲ್ಲ ಖಾಲಿ ಲಡಾಖ್ ಹೋಗ್ತಾರೆ ಕರ್ದಂಗ್ಲ ಹೋಗ್ತಾರೆ ಬರ್ತಾರೆ ಬಟ್ ಲಡಾಖ್ ಅಂತ ಹೇಳೋದು ಆ್ಯಕ್ಚುಲಿ ಇರೋದು ಆ ಬಾರ್ಡರ್ ಏರಿಯಾಸಲ್ಲಿ ಅಂದ ಕರೆಕ್ಟ್ ಫೀಲಿಂಗ್ಸ್ ಆ ಪ್ಲೇಸಿನ ಒಂದು ಗೊತ್ತಾಗಬೇಕಾದ್ರೆ ಆ ಏರಿಯಾ ಟಫ್ ಒಂದು ಹೋಗಿ ಬರೋದೊಂದು ಚಾಲೆಂಜಿಂಗ್ ನಿಮಗೊಂದು ಆಸಕ್ತಿ ಅಥವಾ ಒಂದು ಅನುಭವಕ್ಕಾಗಿ ಹೋಗಿದ್ದೀರಿ ಆದರೆ ಇಡೀ ದಿನನಿತ್ಯವೂ ಕೂಡ ಅಲ್ಲಿ ನಮ್ಮನ್ನು ಕಾಯ್ತಾ ಇರುವಂಥ ಯೋಧರಿದ್ದಾರೆ ಖಂಡಿತ ಅವರನ್ನೆಲ್ಲ ನೋಡಿ ಏನನ್ನಿಸ್ತು ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕಷ್ಟೇ ಅಲ್ಲಿ ಒಬ್ಬರು ಬೆಳಗಾಮವರು ಮೋಸ್ಟ್ಲಿ ನಾನೀಗೆ ಹೋಗ್ತಾ ಇದ್ದೆ ಯಾವುದೋ ಆರ್ಮ್ಸ್ ಎಲ್ಲ ಆರ್ಮರ್ ಐಟಮ್ಸ್ ಎಲ್ಲ ತಗೊಂಡೋಗ್ತಾಯಿದ್ರು ನನ್ನನ್ನು ಕಂಡು ನಮ್ಮ ಗಾಡಿ ಅಡ್ಡಿಟ್ರು ನಾನೇನು ಅಂದ್ಕೊಂಡೆ ನಾನೇನಾದರೂ ಫಾಲ್ಟ್ ಮಾಡಿದ್ನಪ್ಪ ಇವರಿಗೆ ಏನಾದರೂ ತೊಂದರೆ ಮಾಡಿದ್ನ ಹಾರ್ನ್ ಹಾಕಿದ್ದ ಅದಕ್ಕೆ ಮೀನು ನಿಲ್ಲಿಸಿದ್ರ ಅಂತ ಅಲ್ಲ ಅವ್ರು ನೋಡುವಾಗ ಅವ್ರಿಗೆ K-19 ಅಂತ ಕಂಡಿತ್ತು ಆ 3-4 ಏನೋ ಗಾಡಿ ಇತ್ತು ಅವ್ರು ಯಾವುದೋ ಮೆಷಿನರೀಸ್ ಇದೆಲ್ಲ ತಗೊಂಡು ಹೋಗ್ತಾಯಿದ್ರು ಅರ್ಧದಲ್ಲಿ ನಿಲ್ಲಿಸಿ ಮಾತಾಡಲಿಕ್ಕೆ ಬಂದದ್ದು ಆ್ಯಕ್ಚುಲಿ ಕಂಗ್ರಾಟ್ಸ್ ಹೇಳಲಿಕ್ಕೆ ಅವರು ಅಲ್ಲೇ ಟಫ್ ಎಲ್ಲ ಹೇಳ್ತಾಯಿದ್ರು ನಮಗೆ
ಅವರಿಗೆ ಹ್ಯಾಂಡ್ ಲೆಂತ್ ಒಂದು ಪ್ರೆಸ್ಸಲ್ಲಿ ಅವ್ರು ನನಗೆ ಸಿಕ್ಕಿರೋದು ಆ್ಯಕ್ಚುಲಿ ಈ ಇವಾಗ ವಿಂಟರ್ ಸ್ಟಾರ್ಟ್ ಆಯ್ತು ಅಲ್ಲಿ ಸೆಪ್ಟೆಂಬರ್ 15-20 ಅವ ಅಲ್ಲಿ ವಿಂಟರ್ -35 ಡಿಗ್ರಿ -40 ಡಿಗ್ರಿ ತನಕ ಅಲ್ಲಿ ಹೋಗ್ತದೆ ಅವ್ರ ನಂತರ ಹೇಳ್ತಾ ಇರ್ತಾರೆ ನಾ ಬರುವಾಗ 95 ಕೆಜಿ ಇದ್ದೆ ಇವಾಗ 70 ಕೆಜಿ ಆಗಿದ್ದಾನೆ ಅಂತ ಅಲ್ಲ ಆ ಕ್ಲೈಮೇಟ್ ಅಲ್ಲಿ ಅವರು ದೇಶಕ್ಕೋಸ್ಕರ ಕಾಯಬೇಕು ನಮ್ಮನ್ನು ಅದು ಅಷ್ಟು ಟಫ್ ಆ ಕ್ಲೈಮೇಟಲ್ಲಿ ನಿಲ್ಲೋದೇ ಕಷ್ಟ ಅದರೊಳಗೆ ಅವರು ಸರ್ವಿಸ್ ಮಾಡಿಕೊಂಡು ಇರೋದು ಇನ್ನೂ ದೊಡ್ಡ ಕಷ್ಟ ದೇಶ ಸುತ್ತುವುದು ನಿಮ್ಮ ಒಂದು ತವೀದ್ರವರ ಹವ್ಯಾಸ ಎಲ್ಲಿಗೆಲ್ಲ ಹೋಗಿದ್ರಿ ಸಾಧಾರಣ ನನಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಎಲ್ಲ ಸಾಧಾರಣ ಎಲ್ಲ ಸ್ಟೇಟ್ಸ್ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೇನೆ ಒಂದು 2-3 ಸ್ಟೇಟ್ಸನ್ನು ಕೋಲ್ಕತ್ತದ ಆಚೆ ಅರುಣಾಚಲ ಪ್ರದೇಶ ಆಚೆ ಒಂದು 2-3 ಬಾಕಿ ಇದೆ ಅಷ್ಟೇ ಚಂಡಮಾನ್ ಆಚೆ ಅಂಡಮಾನ್ ನಿಕೋಬಾರ್ ಮತ್ತು ಬಾಕಿ ಇರುವ ಎಲ್ಲ ಯೂನಿಯನ್ ಟೆರಿಟರೀಸ್ ಆಗಿದೆ ಲಕ್ಷದ್ವೀಪ ಒಂದು ಬಾಕಿ ಇದೆ ಒಂದು ಅಷ್ಟೇ ಇಂಡಿಯಾದಲ್ಲಿ ಬಾಕಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ ಕವರ್ಡ್ ಮುಂದಿನ ಗುರಿ ಅಂತ ಹೇಳಿದರೆ ನನಗೊಂದು ಇರೋದು ಇಲ್ಲಿಂದ ಸಿಂಗಾಪುರ್ಗೆ ತನಕ ಹೋಗಬೇಕು ಕಾರಲ್ಲಿ ನೆಕ್ಸ್ಟ್ ಬೈಕಲ್ಲಿ ಅಂತ ಹೇಳಿದರೆ ಇನ್ನೂ ಟಫ್ ಇನ್ನು ಮಗ ದೊಡ್ಡದಾಗ್ತಾನೆ ಆ ಥರ ಆಪ್ಷನ್ ಇಲ್ಲ ಇನ್ನಿಲ್ಲ ಇದೇ ಆಯಿತು ಇನ್ನು ನೆಕ್ಸ್ಟ್ ಸ್ಕೂಲಿಗೆ ಹೋಗ್ತಾನೆ ಆಗೋದಿಲ್ಲ ಇಲ್ಲಿಂದ ಸಿಂಗಾಪುರ್ ಅಂತ ಆಲ್ಮೋಸ್ಟ್ ಒಂದು 5-6 ಕಂಟ್ರಿ ಕ್ರಾಸ್ ಆಗಿ ಸಿಂಗಾಪುರ್ ಹೋಗ್ಬೋದು ಅದಕ್ಕೆ ಇನ್ನೊಂದು ಯಾರಾದರೂ ಫ್ರೆಂಡ್ಸ್ ಎಲ್ಲ ಯಾರಾದರೂ ಸೆಟ್ ಆದರೆ ನಾನು ಆ್ಯಕ್ಚುಲಿ ನಾನು ರೆಡಿ ಇದ್ದೇನೆ ಕಳೆದ ವರ್ಷದಿಂದಲೇ ನಾನು ಪ್ಲ್ಯಾನ್ ಮಾಡಿಕೊಂಡು ರೆಡಿ ಇರುವವನು ಯಾರಾದರೂ ಒಬ್ಬರು ಸಿಕ್ಕಿದ್ರೆ ನಾನು ಖಂಡಿತ ಇಲ್ಲಿಂದ ಕಾರಲ್ಲಿ ಒಂದು ಮನೆಯವರು ಊರವರೆಲ್ಲ ಏನಂತಾರೆ ಒಂದು ಹುಚ್ಚುಂದ ಅಂತಾರ ಇಲ್ಲ ಹಾಗೆ ಎಲ್ರಿಗೂ ನಿಜ ಹೇಳಬೇಕಾದ್ರೆ ಟ್ರಾವೆಲಿಂಗ್ ಇಷ್ಟಪಡುವವರೇ ಇರೋದು ಸಾಧಾರಣ 90% ಜನ ಇಷ್ಟಪಡುವವರೇ ಸಪೋರ್ಟೇ ಮಾಡ್ತಾರೆ ಕೆಲವರು ಹೇಗೆ ಅಂತೇಳಿದರೆ ಇಷ್ಟ ಇರ್ತದೆ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವರು ಏನು ಅವರದೇ ಯಾವುದೇ ಅವರವರಿಗೆ ಸಮಸ್ಯೆ ಆ ಥರ ಬಹಳ ಮುಖ್ಯವಾಗಿ ಮನೆಯವರಿಗೂ ಕೂಡ ಅದೇ ಆಸಕ್ತಿ ಬೇಕು ಮನೆಯವರಿಗೆ ಆ ಮಟ್ಟಿಗೆ ತುಂಬ ಪ್ಲಸ್ ಪಾಯಿಂಟ್ ಅಲ್ವಾ ಮನೆಯವರಿಗೆ ನಾನು ತುಂಬ ಸಲ ಅವರು ಕೂಡ ಸಪೋರ್ಟ್ ಮಾಡಿದ್ದಾನೆ ಅವ್ರನ್ನೂ ಕರ್ಕೊಂಡು ಹೋಗಿದ್ದೇನೆ ಸಾಧಾರಣ ಇಂಡಿಯಾದ ಅಲ್ಲಿ ಇಲ್ಲಿ ಸುತ್ತಾಡಿದ್ದಾನೆ ಆ ಥರ ನೀವು ಕರ್ಕೊಂಡು ಹೋದ ಅವ್ರು ಬರ್ತಾರೆ ನಾನೇ ಕರ್ಕೊಂಡು ಹೋಗಿದ್ದೇನೆ ಈ ಮೊದಲು ನಾನು ಅವರನ್ನು ಕಾಶ್ಮೀರ್ ಮನಾಲಿ ಡೆಲ್ಲಿ ಜೈಪುರ್ ರಾಜಸ್ಥಾನ ಅಂತೆಲ್ಲ ಕರ್ಕೊಂಡು ಹೋಗಿದ್ದಾನೆ ಕಳೆದ ವರ್ಷ ಅಷ್ಟೇ ಹೋಗಿದ್ವಿ ಒಟ್ಟಿಗೆ ಓಕೆ ಅಲ್ಲಿ ಇದೆ ಎನ್ಫೀಲ್ಡ್ ಇದು ರಾಯಲ್ ಎನ್ಫೀಲ್ಡ್ ವಾಹನ ಏನೆಲ್ಲ ಇತ್ತು ಅದರಲ್ಲಿ ಏನೆಲ್ಲ ಇದೆ ಅದು ಇಲ್ಲಿಂದಲ್ಲ ನಾವು ಆ್ಯಕ್ಚುಲಿ ಇದೆಲ್ಲ ಮುಂಬೈಯಲ್ಲಿ ರೆಡಿ ಮಾಡ್ಕೊಂಡು ಹೋದ್ದು ಇದಕ್ಕೆ ಬೇಕಾದ ಈ ಬ್ಯಾಗ್ಸ್ ಇರ್ಬೋದು ಈ ಸ್ಯಾಡಲ್ ಬ್ಯಾಗ್ ಆಗಿರ್ಬೋದು ಟ್ಯಾಂಕ್ ಬ್ಯಾಗ್ ಇದು ಯಾವುದು ನಮಗೆ ಇಲ್ಲಿ ಸಡನ್ ಆಗಿ ಸಿಗಲಿಲ್ಲ ನಾವು ಹೋಗೋ ಒಂದು ವಾರ ಮೊದಲಷ್ಟೇ ಈ ಬೈಕ್ ತಗೊಂಡದ್ದು ಹಾಗೆ ಮುಂಬೈ ರೀಚಾಗಿ ನಾನು ಇದಕ್ಕೆ ಬೇಕಾದ ಏನೇನು ನೆಸೆಸಿಟಿ ಥಿಂಗ್ಸ್ ಬೇಕು ಅದಕ್ಕೆಲ್ಲ ಅಲ್ಲಿಂದ ರೆಡಿ ಮಾಡಿದೆ ಅಲ್ಲಿ ನಿಮಗೂ ಒಂದು ಗುರಿ ಇತ್ತ ಇಂಥ ಒಂದು ಕನಸಿತ್ತ ಹೀಗೆ ಹೋಗಬೇಕು ಅಂತ ಏನಾದರೂ ಆ ಕನಸು ಅಂದರೆ ತುಂಬ ರೀಲ್ಸ್ ನೋಡಿ 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 ಅದೊಂದು ಡ್ರೀಮ್ ಜರ್ನಿ ಅಂತ ಇತ್ತು ಹೋಗಬೇಕು ಲಡಾಖಿಗೆ ಕಾರಲ್ಲಿ ಹೋಗಿದ್ವಿ ಬೈಕಲ್ಲಿ ಹೋಗಬೇಕು ಅಂತ ತುಂಬ ಬೈಕಸ್ ರೀಲ್ಸ್ ನೋಡಿ ನೋಡಿ ನಮ್ಮಿಬ್ಬರಿಗೂ ಅದೊಂದು ನಾವು ಒಂದು ಟ್ರೈ ಮಾಡಬೇಕು ಅಂತ ನಮಗಿತ್ತು ಓಕೆ ಸಹಜವಾಗಿ ನೀವು ಹೋಗುವುದು ತುಂಬ ಸುಲಭದ ಕಾರ್ಯ ಆದರೆ 3.5 ವರ್ಷದ ಮಗನನ್ನು ಕೂಡ ಕರ್ಕೊಂಡು ಹೋಗುವುದು ಅದೇ ನಮಗೆ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಮನೆಯಲ್ಲಿ ಏನಂದ್ರು ನಿಮ್ಮ ಮನೆ ಇರ್ಬೋದು ಇವರ ಮನೆಯಲ್ಲಿ ಇರ್ಬೋದು ಓ ಎಲ್ಲರೂ ಓಕೆ ಏನು ಹೇಳಲಿಲ್ಲ ಅಂದರೆ ಎಲ್ಲರಿಗೊಂದು ಸ್ವಲ್ಪ ಹೆದರಿಕೆ ಅಂದರೆ ಮಗು ಇರುವ ಕಾರಣ ನಾವಿಬ್ಬ ಇಬ್ಬರಾದರೂ ಹೇಗೂ ಮ್ಯಾನೇಜ್ ಮಾಡ್ಬೋದು ಅವನಿದ್ದ ಮತ್ತೆ ನಾವಿಬ್ಬರು ಪೇರೆಂಟ್ಸ್ ಅಲ್ವಾ ಏನಾದರೂ ಏನಾದರೂ ಮ್ಯಾನೇಜ್ ಮಾಡ್ಬೋದು ಅಂತ ಎಲ್ಲರಿಗೆ ಒಂದು ಧೈರ್ಯ ಇತ್ತು ಓಕೆ ನಿಮಗೆ ಬೈಕ್ ಓಡಿಸ್ಲಿಕ್ಕೆ ಬರತ್ತಾ ಇಲ್ಲ 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 ಏನು ಅನುಭವಗಳು ಈ 31 ದಿನಗಳ ಅನುಭವಗಳು ಅನುಭವಗಳು ಅಂದರೆ ಒಳ್ಳೆ ಅನುಭವ ಮೆಮೊರೀಸ್ ಲೈಫ್ ಟೈಮ್ ಮೆಮೊರೀಸೇ ಕ್ರಿಯೇಟ್ ಮಾಡಿ ಬಂದಿದ್ದೇವೆ ಯಾವತ್ತಿಗೂ ಮರೆಮಾಚಲಿಕ್ಕೆ ಆಗದಂತ ಮೆಮೊರೀಸ್ ಇದೆ ಮತ್ತೆ ಮತ್ತೆ ಆ ಊರು ಲಡಾಖ್ ಪ್ರದೇಶ ಉಮ್ಲಿಂಗ್ಲ ಎಲ್ಲ ಕರೀತಾ ಉಂಟಾ ಕರೀಲಿಕ್ಕೆ ಅದು ಯಾವಾಗಲೂ ಕರೀತದೆ ಬಟ್ ಇನ್ನೂ ಅಡ್ವೆಂಚರ್ ಆಗಿ ನಮಗೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗುತ್ತೆ ಅಂತ ಅನ್ಕೊಳ್ಳೋದಿಲ್ಲ ಅಂದರೆ ಮಗುನ ಕರ್ಕೊಂಡು ಹೋಗ್ಲಿಕ್ಕೆ ಇದೇ ಒಂದು ದೊಡ್ಡ ಅಡ್ವೆಂಚರ್ ಆಗಿ ಹೋಗಿ ಬಂದಿದೆ ಎಸ್ ಫುಡ್ಡು ಆಹಾರ ವಸತಿ ಅಂದರೆ ನಮ್ಮಿಬ್ಬರಿಗೆ ಹೇಗೂ ನಾವು ಮ್ಯಾನೇಜ್ ಮಾಡ್ಕೋತಾ ಇದ್ವಿ ಅವನಿಗೆ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವನು ಫ್ರೂಟ್ಸ್ ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಆಗಿದ್ದು ಅವನು ಅವನಿಗೆ ಸ್ವಲ್ಪ ಫುಡ್ಡಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಿತ್ತು ತೌಹೀದ್ ಅವರೇ ಸುಮಾರು 1 ತಿಂಗಳ ಸುದೀರ್ಘವಾದಂತಹ ಪಯಣ ನಿಮ್ಮ ಏನು ಉದ್ಯಮವನ್ನು ಪಕ್ಕಕ್ಕಿಟ್ಟು ಹೋಗಿದ್ದೀರಿ ಸಾಧಾರಣವಾಗಿ ಎಷ್ಟು ಕಾಸ್ಟ್ ಬಿದ್ದಿರ್ಬೋದು ಇಂಥ ದೊಡ್ಡ ಒಂದು ಸಾಧನೆ ಶ್ರಮಕ್ಕೆ ನಮಗೆ ಅಂತೇಳಿದರೆ ಹೆಚ್ಚಿನ ಎಕ್ಸ್ಪೆನ್ಸ್ ಬೀಳ್ತಾ ಇರೋದು ಅಂತೇಳಿದರೆ ಡೈಲಿ ರೂಮ್ಸು ಟೋಟ್ಲಾಗಿ ಹೋಗಿ ಬರುವ ಅಷ್ಟಕ್ಕೆ 31 ದಿವಸ ಅಂತೇಳಿ 31 ದಿವಸ ಕೂಡ ರಾತ್ರಿ ಬ್ಯಾಚುಲರ್ಸ್ ತರಲ್ಲ ಫ್ಯಾಮಿಲಿ ಇದ್ದಾವೆ ಸ್ವಲ್ಪ ಟೈರ್ಡ್ ಆಗಿ ಹೋಗಿರ್ತವೆ ಸ್ವಲ್ಪ ಒಳ್ಳೆಯ ರೆಸ್ಟ್ ಬೇಕಾಗ್ತದೆ ಡೈಲಿ ಟೋಟ್ಲಾಗಿ ಹೋಗಿ ಬರೋದ್ರಲ್ಲಿ ನಮಗೆ ಒಂದು 1,000-1,500 ಖರ್ಚಾಗಿದೆ ಅಂದರೆ
ಆಕ್ಚುಲಿ ಬೈಕು ಇಲ್ಲದ ಕಾರಣ ಅದು ನನಗೆ ಒಂದು ಎಕ್ಸ್ಪೆನ್ಸಿವ್ ಅದು ಅದೊಂದು 2 ಲಕ್ಷ ಅದೊಂದು ಎಕ್ಸ್ಪೆನ್ಸಿವ್ ಆಗಿರ್ತದೆ ಹಾಗೆ ಅಂತೇಳಿ ಒಂದು ಬ್ಯಾಚುಲರ್ ಹೋಗೋದಾದರೆ ಅವನಿಗೆ 1 ಲಕ್ಷದಲ್ಲಿ ಹೋಗಿ ಬರ್ಬೋದು 1.5 ಲಕ್ಷದಲ್ಲಿ ಕೂಡ ಹೋಗಿ ಬರ್ಬೋದು ನಾವು ಅಂತ ಹೇಳಿದ್ರೆ ಸ್ವಲ್ಪ ಮಗು ಇರೋ ಕಾರಣ ಸ್ವಲ್ಪ ಕಂಫರ್ಟ್ ಲೆವೆಲ್ ಸ್ವಲ್ಪ ಜಾಸ್ತಿ ನೋಡಿರೋ ಕಾರಣ ಆ ಎಕ್ಸ್ಪೆನ್ಸ್ ಬಿದ್ದಿರ್ತದೆ ಸಾಧಾರಣ ಎಸ್ ನನ್ನೊಂದು ಇದರಲ್ಲಿ ಬ್ಯಾಚುಲರಿಗೆ ಹಾಗೆ ಅಂತೇಳಿ ಬ್ಯಾಚುಲರ್ ಕೆಲವರು ನಾನು ನೋಡಿದ್ದೇನೆ 1 ಲಕ್ಷದ ಒಳಗೆ ಕೂಡ ಹೋಗಿ ಬಂದವರು ಇದ್ದಾರೆ ನಾನು ಕೆಲವರ ತಲೆ ಕೇಳಿದ್ದೇನೆ ಮಾತಾಡಿದ್ದೇನೆ ಎಷ್ಟು ಬಜೆಟ್ ಪ್ಲ್ಯಾನ್ ಅವ್ರು ನಮ್ಮ ಹತ್ರ ಕೇಳ್ತಾರೆ ಅಲ್ಲಿ ಎತ್ತಿದ ಕೂಡಲೇ ಅವ್ರು ಹೇಳಿದ್ದಾನೆ 1 ಲಕ್ಷ ಪ್ಲ್ಯಾನ್ ನಂದು ಇನ್ನೊಂದು 70,000-80,000 ಮುಗ್ದಿದೆ ಇನ್ನೊಂದು 20,000 ಊರಿಗೆ ಎತ್ಬೋದು ಹಾಗೆಲ್ಲ ಹೇಳುವವರು ತುಂಬಾ ಇದ್ದಾರೆ ಅಂದ್ರೆ 1 ಲಕ್ಷದಲ್ಲಿ ಕೂಡ ಹೋಗಿ ಬರ್ಬೋದು ಕೆಲವರಿಗೆ ನಾನು 3 ಲಕ್ಷ ಹೇಳಿದೆ ಅಂತೇಳಿ ಅವ್ರ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋದು ಆ ಥರ ಏನು ಬೇಡ ಖಂಡಿತ ಹೋಗಿ ಸಹಜವಾಗಿ ಇಂಥ ಒಂದು ಅನೇಕ ಆಸಕ್ತಿಗಳನ್ನು ಇಟ್ಟುಕೊಂಡಿರೋ ಯುವ ಸಮೂಹ ಕೂಡ ಸುಳ್ಳ್ಯದಲ್ಲೂ ಇದ್ದಾರೆ ಎಲ್ಲ ಕೂಡ ಇದ್ದಾರೆ ನಮ್ಮ ಮೂಲಕ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಏನು ಟಿಪ್ಸ್ ಕೊಡ್ತೀರಿ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಒಂದು ಮಕ್ಕಳಿರುವವರು ಸಾಧಾರಣ ಎಲ್ಲ ಪೇರೆಂಟ್ಸ್ ಮಗು ಆಯಿತು ಅಂತ ಹೇಳಿದರೆ ಅವ್ರು ಅಂದ್ಕೊಳ್ಳೋದು ನಮ್ಮಿಂದ ಇನ್ನೆಲ್ಲಿ ಟ್ರಿಪ್ ಹೋಗಿ ಬರಲಿಕ್ಕೆ ಆಗುದೇ ಇಲ್ಲ ಅಂತೇಳಿ ಬೈಕಲ್ಲಿ ಬಿಡಿ ಅವ್ರು ತಿಂಕೆ ಮಾಡೋದಿಲ್ಲ ಯಾರು ಕೆಲವರು ಸಾಧಾರಣ ಕಾರಲ್ಲಿ ಕೂಡ ಅವ್ರು ಹೇಳೋದು ಮಗು ಉಂಟು ಕಷ್ಟ ಆಗ್ತದೆ ಹೋಗೋದಿಲ್ಲ ಅಂತ ನಾನು ಹೇಳೋದೇನು ಅಂತೇಳಿದರೆ ಒಂದು ಮಗು ಆಯಿತು ಅಂತೇಳಿ ಒಂದು ಏನಿದೆ ನಮ್ಮ ಲೈಫಿನ ಒಂದು ಎಂಜಾಯ್ಮೆಂಟ್ ಈ ಥರದ್ದೆಲ್ಲ ಕೆಲವೊಂದು ಅದನ್ನೆಲ್ಲ ಬಿಡುವ ಅವಶ್ಯಕತೆ ಏನಿಲ್ಲ ನಾನು ಮದುವೆ ಆದಮೇಲೆ ಸುಮಾರೊಂದು ಒಂದು ನನ್ನ ಗೊತ್ತಿರೋ ಪ್ರಕಾರ 8-10 ಕಂಟ್ರಿ ಫಾರಿನ್ ಟ್ರಿಪ್ಪು ಕೂಡ ಹೋಗಿದ್ದೇನೆ ಅದು ಮದುವೆ ಆದಮೇಲೆ ಮಗು ಆದಮೇಲೆ ಕೂಡ 4-5 ಹೋಗಿದ್ದೇನೆ ಎಲ್ಲಿ ನನಗೆ ಒಂದು ಕಷ್ಟ ಆಗಿತ್ತು ಕಾಣಲಿಲ್ಲ ಒಂದು ಮಗು ಇದೆ ಅದೊಂದು ಕಷ್ಟ ಆಯಿತು ಕಷ್ಟ ಈ ಸಲ ಸ್ವಲ್ಪ ಕಷ್ಟ ಆಗಿದೆ ಅಂತೆಲ್ಲ ಬೈಕಲ್ಲಿ ಹೋಗಿದ್ದಾನೆ ಇದು ನಾನು ರೆಕಮೆಂಡು ಕೂಡ ಮಾಡೋದಿಲ್ಲ ಬೈಕಲ್ಲಿ ಹೋಗಿ ಅಂತ ರೆಕಮೆಂಡ್ ಮಾಡೋದಿಲ್ಲ ಸಣ್ಣ ಮಟ್ಟಿನ ರಿಸ್ಕ್ ಇದೆ ಕಾರಲ್ಲಿ ಹೋಗಿ ಬರೋದಾದರೆ ಎಲ್ಲಿ ಇಂಡ್ಯಾದಲ್ಲಿ ಎಲ್ಲಿ ಎಲ್ಲಿ ಹೇಗೆ ಬೇಕಾದರೂ ಹೋಗಿ ಬರ್ಬೋದು ಅದು ಯಾವುದೇ ಕಷ್ಟ ಏನೂ ಇಲ್ಲದೆ ಹೋಗಿ ಬರ್ಬೋದು ಇಂಡ್ಯಾದಲ್ಲಿ ಎಸ್ ಜೊತೆಗೆ ನಿಮ್ಮ ಮಗ 3.5 ವರ್ಷದ ಆ ಮಗ ಅದು ಬಹುಶಃ ಒಂದು ದಾಖಲೆ ಹೌದು ಆ ದಾಖಲೆ ಪ್ರೊಸೆಸ್ ಹೇಗೆ ನಡೀತಾ ಇದೆ ಅದು ಆ್ಯಕ್ಚುಲಿ ನಾವು ಯಾವುದೇ ದಾಖಲೆ ಮಾಡಬೇಕು ಅಂತೇಳಿ ಹೊರಟವರಲ್ಲ ಫಸ್ಟ್ ಆಫ್ ಆಲ್ ನಾವು ಉಮ್ಲಿಂಗ್ಲ ನನಗೇನು ರೀಚ್ ಆಗಬೇಕು ಅಂತ ಆಯಿತು ಉಮ್ಲಿಂಗ ಕೂಡ ಹೋಗುವ ಪ್ಲ್ಯಾನಲ್ಲಿ ಇಲ್ಲ ಮಗನಿಗೆ ಕಷ್ಟ ಆಗ್ಬೋದು ನನ್ನ ತಲೆಯಲ್ಲಿ ಕೂಡ ಮತ್ತು ಅಲ್ಲಿ ಹೋದೆ ನಾನು ಲಡಾಖ್ ರೀಚ್ ಆದೆ ಲಡಾಖಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇತ್ತು ಅಲ್ಲಿ ರೀಚ್ ಆಗಿ ಕೆಲವೊಂದು ಫ್ರೆಂಡ್ಸು ನೋಡಿದೆ ನನ್ನ ಫ್ರೆಂಡ್ಸ್ ಸುಳ್ಳ್ಯದವರೇ ಕೆಲವರು ಬಂದಿದ್ದರು ಕಾರಲ್ಲಿ ಬಂದಿದ್ದರು ಡೆಲ್ಲಿಯಿಂದ ತಗೊಂಡು ಒಬ್ಬನಿಗೆ ರೀಚ್ ಆದ ಕೂಡಲೇ ತಲೆ ಸುತ್ತಾಗೋದು ಅಂಥದ್ದು ನಾನು ಒಂದು ನನ್ನ ರೂಮಲ್ಲೇ ಇದ್ದವರು ಒಂದು 10-12 ಜನರು ಆಯಿತು ಬೇರೆ ಬೇರೆ ರೂಮ್ಸಲ್ಲಿ ಎಲ್ಲ ಇರುವವರು ಆಗ ನನಗೆ ಆಯಿತು ಇವನಿಗೆ ಅಷ್ಟೊತ್ತು ನನ್ನ ಮಗನನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಎಲ್ಲಿ ಆದರೂ ಹೈಟ್ ಪ್ಲೇಸಿಗೆಲ್ಲ ರೀಚ್ ಆಗೋ ರೀಚ್ ಅವನು ಅಬ್ಸರ್ವ್ ಮಾಡ್ತಾ ಇದ್ದೆ ಏನಾದರೂ ಆ ಥರ ಪ್ರಾಬ್ಲಮ್ ಬರ್ಬೋದಾ ಅಂತ ಆ ಥರ ಯಾವುದೇ ಪ್ರಾಬ್ಲಮ್ ಅವನಿಗೆ ಬರಲಿಲ್ಲ ಮತ್ತು ಇನ್ನೂ ಒಂದು ನಾನು ಸ್ಟೆಪ್ ತಗೊಂಡೆ ಅಲ್ಲಿ ಆ ಪ್ಯಾಂಗಾಂಗ್ ಲೇಕ್ ಹತ್ರ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಅಲ್ಲಿ ಏನೋ ಪ್ರಾಬ್ಲಮ್ ಬರ್ಬೋದು ಅಲ್ಲಿ ಓಕೆ ಆಯಿತು ಮತ್ತು ನನಗೆ ಸ್ವಲ್ಪ ಧೈರ್ಯ ಬಂತು ಇನ್ನು ಉಮ್ಲಿಂಗ್ಲ ಹೋಗ್ಬೋದು ಅಂತ ಅವನಿಗೆ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ ಆ್ಯಕ್ಚುಲಿ ನನಗೆ ಸ್ವಲ್ಪ ಇದಾಗ್ತಾ ಇತ್ತು ಅಲ್ಲಿ ಆಕ್ಸಿಜನ್ ಕಮ್ಮಿ ಫೀಲ್ ಆಗ್ತಾ ಉಂಟು ಟಯರ್ಡ್ ಆಗ್ತಾ ಇದ್ದೇನೆ ನಾನು ಬಟ್ ಅವನಿಗೆ ಯಾವುದೇ ಬರಲಿಲ್ಲ ಆಗ ನನಗೆ ಗೊತ್ತಾಯಿತು ನಾನು ಆಗೋದಾದರೆ ಇವನಿಗೆ ಖಂಡಿತ ಆಗ್ತದೆ ಅಂತೇಳಿ ಹಾಗೆ ಉಮ್ಲಿಂಗ್ಲ ನಾನು ನೆಕ್ಸ್ಟ್ ಡೇ ಹೊರಟೆ ಪ್ಯಾಂಗಾಂಗ್ ಎಲ್ಲ ಮುಗಿಸಿ ಹ್ಯಾನ್ಲೆ ಹೋದೆ ಅಲ್ಲೊಂದು ಅದರ ಬೇಸ್ ಇದೆ ಒಂದು ಹ್ಯಾನ್ಲೆ ಅಂತ ಒಂದು ಸಿಟಿ ಸಿಟಿಯಲ್ಲ ಸಾರಿ ವಿಲೇಜ್ ಒಂದು ಆ ವಿಲೇಜಲ್ಲಿ ಸ್ಟೇ ಆದೆ ಅಲ್ಲಿ ಕೂಡ ಓಕೆ ವಾ ನೆಕ್ಸ್ಟ್ ಡೇ ನಾನು ಏನೋ ಒಂದು ಧೈರ್ಯ ಮಾಡಿ ಉಮ್ಲಿಂಗ್ಲ ಹೋಗುವ ಅಂತೇಳಿ ಹೊರಟೆ ಬಟ್ ಮೇಲೆ ಮೇಲೆ ಹೋದಾಗ ಸ್ವಲ್ಪ ಅವನಲ್ಲಿ ನನಗೆ ಒಂದು ಚೇಂಜಸ್ ಕಂಡಿತ್ತು ಉಮ್ಲಿಂಗ್ಲ ಹೋದಾಗ ಸ್ವಲ್ಪ ಒಂದು ನರ್ವಸ್ ಇದು ಕಾಣ್ತಾ ಇತ್ತು ಅಲ್ಲಿಯಾಗಿ ಏನೋ ಒಂದು ರಿಕವರ್ ಆದ ನನಗೆ ಭಾರಿ ಖುಷಿಯಾಯಿತು ನನಗಿಂತ ಜಾಸ್ತಿ ನಾನು ಅಲ್ಲಿ ರೀಚ್ ಆದ ಉಮ್ಲಿಂಗ್ಲ ಇಲ್ಲಿ ಕೆಲ ಆರ್ಮಿಯವರೆಲ್ಲ ಬಂದರು ಓ ಇಶ್ ಇತ್ನ ಚೋಟ ಬಚ್ಚ ಆಯಾ ದೇಕೋ ದೇಕೋ ಅಂತ ಎಲ್ಲರೂ ಇವನ ಹತ್ರ ಅಲ್ಲಿ ಎಲ್ಲ ಏನೋ ಮಾತಾಡ್ತಾ ಇದ್ದವರು ನಮ್ಮ ಹತ್ರ ಬಂದರು ಎಲ್ಲರೂ ಇವನಿಗೆ ವಿಶ್ ಮಾಡಲಿಕ್ಕೆ ನನ್ನ ಮಗುವಿಗೆ ಮಕ್ಕಳು ಇಲ್ಲ ಆಕ್ಚುಲಿ ಇದುವರೆಗೆ ಬೈಕಲ್ಲಿ ಯಾರು ಬರಲಿಲ್ಲ ಅಲ್ಲಿ ಅಷ್ಟು ರಿಸ್ಕ್ ತಗೊಂಡು ಯಾರು ಇದುವರೆಗೆ ಬರಲಿಲ್ಲ ಕೆಲವರು ಹೋಗಿದ್ದಾರೆ ಕಾರಲ್ಲಿ ನನಗೆ ಗೊತ್ತಾಯಿ ಮತ್ತು ಅವರು ಅಲ್ಲಿ ಕೋಲ್ಕತ್ತಾ ಯಾವ ರೈಡರ್ಸ್ ಗ್ರೂಪ್ ಅಂತ ಬಂದಿದ್ದು ಅವ್ರು ಹೇಳಿದ್ದು ನಮ್ಮ ಕೋಲ್ಕತ್ತಾದಲ್ಲಿ 9 ವರ್ಷದ ಒಂದು ಮಗು ಒಬ್ಬ ಹುಡುಗ ಅಪ್ಪನ ಜೊತೆ ಬಂದಿದ್ದು ಅದು ನಮ್ಮ ಇಲ್ಲಿ ಎಲ್ಲ ನ್ಯೂಸ್ ಪೇಪರಲ್ಲೆಲ್ಲ ಇದಾಗಿತ್ತು ಇಲ್ಲೆಲ್ಲ ಪಬ್ಲಿಷ್ ಆಗಿತ್ತು ರೆಕಾರ್ಡು ಹಾಗೆ ಹೀಗೆ ಅಂತೇಳಿ ಅದು ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಆಗಿದೆ ನಾವು ಕಾಲ್ ಮಾಡಿ ಕೇಳಿದ್ವಿ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಈ ಥರ ಯಾವುದೋ ರೆಕಾರ್ಡ್ಸ್ ಇದೆಯಾ ಅಂತ ಅವ್ರು ಹೇಳಿದರು ಬೈಕಲ್ಲಿ ಕಾರಲ್ಲಿ ಇದೆ 3 ವರ್ಷದ ಹೀಗೆ ಹೀಗೆ ಡೆಲ್ಲಿಯಿಂದ ಬಂದಿದ್ದಾರೆ ಸೌತ್ ಇಂಡಿಯನ್ಸ್ ಯಾರು ಆ ಥರ ರಿಸ್ಕ್ ತಗೊಳ್ತಾ ಇಲ್ಲ ಯಾರು ಇದರ ಹೋದ್ರೆ ನಾನು ನೋಡಲಿಲ್ಲ ಹಾಗೆ ನನಗೆ ಗೊತ್ತಾಯಿತು ನಾನು ಕಾಲ್ ಮಾಡಿ ಕೇಳಿದೆ ಈ ಥರ ಏನಾದರೂ ಇದೆಯಾ ಅಂತ ಬೈಕಲ್ಲಿ ನಾನು ಸೌತ್ ಇಂಡಿಯಾದಿಂದ ಹೀಗೆ ಹೀಗೆ ರೀಚ್ ಆಗಿದ್ದೆ ಅವ್ರು ಹೇಳಿದ್ದು
ನಮಗೆ ಕಂಗ್ರಾಚುಲೇಷನ್ ಹೇಳಿದ್ರು ಅವರು ಫಸ್ಟ್ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ಸ್ ಅನ್ನೋರು. ಇದುವರೆಗೆ ಯಾವುದೇ ರೆಕಾರ್ಡ್ಸ್ ಆಗಲಿಲ್ಲ, ನೀವು ನಮಗೆ ಇದೆಲ್ಲ ಅಪ್ಲೈ ಮಾಡಿ ನಿಮ್ಮ ಪ್ರೊಸೆಸ್ ಮಾಡಿದೆ. ಈಗ ಮೆಸೇಜ್ ಬಂದಿದೆ ಅವರದ್ದು, ನಿಮ್ಮದು ಸಕ್ಸಸ್ಫುಲಿ ಪ್ರೊಸೆಸ್ ಮಾಡಿದ್ದೇವೆ, ಇನ್ನು ಅದರದ್ದು ನಿಮಗೆ ಕಳಿಸಿಕೊಡ್ತೇವೆ ಅಂತೇಳಿ. ಅದು ಓಕೆ, ಅದು ಆದಷ್ಟು ಬೇಗ ಈಡೇರಲಿ ಅನ್ನೋ ಆಶಯ ನಮ್ಮದು ಕೂಡ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಎತ್ತರದ ಪ್ರದೇಶವನ್ನು ತಲುಪಿ ಎತ್ತರದ ಸಾಧನೆಯನ್ನು ಮಾಡಿದವರು ನಮ್ಮ ಸುಳ್ಳಿದವರು ಎನ್ನುವುದು ನಮ್ಮ ಕೂಡ ಹೆಮ್ಮೆ. ಅವರ ಪುಟ್ಟ ಬಾಲಕ ಒಂದು ರೆಕಾರ್ಡನ್ನು ಕೂಡ ಮಾಡ್ತಾ ಇದ್ದಾನೆ. ಏನೇ ಇರಲಿ, ಅವರ ಮುಂದಿನ ಅನೇಕ ಆಶಯಗಳು ಇವೆ, ಅವೆಲ್ಲವೂ ಕೂಡ ಈಡೇರಲಿ ಎನ್ನುವ ಆಶಯ ನಮ್ಮದು ಕೂಡ. ಥ್ಯಾಂಕ್ ಯು.